ಕಠಿಣ ಲಾಕ್ಡೌನ್ನ ಎರಡನೇ ದಿನ ಸ್ಟಾರ್ಟ್ ಆಗಿದೆ. ಅಗತ್ಯ ವಸ್ತು ಖರೀದಿಗೆ ವಾಹನವನ್ನ ಬಳಸೋಕೆ ಪರ್ಮಿಷನ್ ಇದೆ. ದಿನಸಿ ಹಣ್ಣು ಸೊಪ್ಪು ತರಕಾರಿ ಖರೀದಿಗೆ ನಿಮ್ಮ ನಿಮ್ಮ ವೆಹಿಕಲ್ಗಳನ್ನು ಬಳಸಬಹುದು, ಆದರೆ ನಿಮ್ಮ ಏರಿಯಾಗಳಲ್ಲಷ್ಟೇ ಖರೀದಿಗೆ ಚಾನ್ಸ್. ಅನಗತ್ಯವಾಗಿ ಏರಿಯಾದಿಂದ ಏರಿಯಾಗೆ ವಾಹನಗಳಲ್ಲಿ ಬರುವಂತಿಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಹತ್ತಿರದ ಅಂಗಡಿಗೆ ತೆರಳಲು ಗಾಡಿಯನ್ನು ಬಳಸಬಹುದು. ಲಾಕ್ಡೌನ್ನ ಮೊದಲ ದಿನವೇ ಅಂದರೆ ನಿನ್ನೆ ರೂಲ್ಸ್ ಚೇಂಜ್ ಆಗಿದೆ. ವೆಹಿಕಲ್ಗಳನ್ನು ಬಳಸಬಾರ್ದು, ನಡ್ಕೊಂಡೇ ಓಡಾಡಬೇಕು ನೀವು ಅಗತ್ಯ ವಸ್ತುಗಳ ಖರೀದಿಗೆ ಅಂತಿತ್ತು. ಬಟ್ ಈಗ ವೆಹಿಕಲ್ಗಳನ್ನು ಬಳಸೋಕೆ ಪರ್ಮಿಷನ್ ಇದೆ. ಸೊ ಇವತ್ತು ಎರಡನೇ ದಿನ, ಆಲ್ರೆಡಿ ಅಗತ್ಯ ವಸ್ತುಗಳ ಒಂದು ತೆಗೆದುಕೊಳ್ಳೋಕೆ ಹೋಗುವಂತಹ ಪರ್ಮಿಷನ್ ಕೂಡ ಶುರುವಾಗಿದೆ. 6 ಗಂಟೆಯಿಂದಲೇ ಆಲ್ರೆಡಿ ಶುರುವಾಗಿದೆ. ಸೊ ಅನಗತ್ಯವಾಗಿ ಏರಿಯಾದಿಂದ ಏರಿಯಾಕ್ಕೆ ವೆಹಿಕಲ್ಗಳನ್ನು ತಗೊಂಡು ತಿರುಗಬೇಡಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಖಾಕಿ ಗಸ್ತು ತಿರುಗ್ತಾ ಇರುತ್ತೆ ಜೋಕೆ. ಸುಮ್ಮನೆ ಓಡಾಡಬೇಡಿ ಎಲ್ಲಂದ್ರಲ್ಲಿ ಗಾಡಿಯನ್ನು ತಗೊಂಡು. ಅಗತ್ಯ ವಸ್ತು ಖರೀದಿಗೆ ವಾಹನವನ್ನು ಬಳಸಬಹುದು ಅಂತ ಎಲ್ಲಿ ಬೇಕಲ್ಲಿ ಅಡ್ಡಾಡಬೇಡಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಖಾಕಿ ಗಸ್ತು ತಿರುಗ್ತಾ ಇರುತ್ತೆ. ಮುಖ್ಯ ರಸ್ತೆಗಳಲ್ಲಿ ಎಂದಿನಂತೆ ಚೆಕ್ಕಿಂಗ್ಗಳು ನಡೆಯುತ್ತೆ. ಅನಗತ್ಯವಾಗಿ ಓಡಾಡಿದ್ರೂ ವಾಹನಗಳು ಸೀಸ್ ಆಗೋದು ಪಕ್ಕ. ನೀವು ಬೆಳಗ್ಗೆ ಈಗ 6 ಗಂಟೆಯಿಂದ 10 ಗಂಟೆ ತನಕ ಆ ಟೈಮಲ್ಲಿ ಓಡಾಡಿದ್ರೂ ಸೀಸ್ ಆಗುತ್ತೆ ಗಾಡಿಗಳು. ನೆಪ ಹೇಳ್ಕೊಂಡು ತಿರುಗಾಡೋದನ್ನ ಮೊದಲು ಬಿಡಿ. ಮನೆಯಲ್ಲೇ ಇದ್ದು ಲಾಕ್ಡೌನ್ಗೆ ಸಹಕರಿಸಿ ಕರೋನಾ ಚೈನನ್ನು ಬ್ರೇಕ್ ಮಾಡಿ ದಯವಿಟ್ಟು ರಾಜ್ಯದ ಎಲ್ಲ ಜನತೆ. ಎಸ್, ಕಠಿಣ ಲಾಕ್ಡೌನ್ನ ಎರಡನೇ ದಿನ ಶುರುವಾಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ವಾಹನವನ್ನು ಬಳಸೋಕೆ ಪರ್ಮಿಷನ್ ಕೂಡ ಇದೆ. ದಿನಸಿ ಹಣ್ಣು ಸೊಪ್ಪು ತರಕಾರಿ ಹಾಲು ಮೊಸರು ಮತ್ತೊಂದು ಮಗದೊಂದು ಇದಕ್ಕೆ ವೆಹಿಕಲ್ಗಳನ್ನು ಬಳಸ್ಬೋದು. ಆದರೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಷ್ಟೇ ವೆಹಿಕಲ್ಗಳನ್ನು ಬಳಸೋಕೆ ಚಾನ್ಸ್ ಇದೆ. ಆದರೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ದುರುಪಯೋಗ ಪಡಿಸ್ಕೊಳ್ಬೇಡಿ. ಯಾಕಂದರೆ ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರು ಗಸ್ತು ತಿರುಗ್ತಾ ಇರ್ತಾರೆ. ಇಷ್ಟು ದಿನ ಬಿಟ್ಟರಲ್ಲ, ಪರ್ಮಿಷನ್ ಕೊಟ್ಟಿದ್ದೀವಿ, ಹಾಗಾಗಿ 6 ಗಂಟೆಯಿಂದ 10 ಗಂಟೆ ತನಕ ಜನರ ತಂಟೆಗೆ ಹೋಗೋದು ಬೇಡ ಅಂತ. ಆ ರೀತಿಯಾಗಿ ಇರಲ್ಲ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರು ಗಸ್ತನ್ನು ತಿರುಗ್ತಾ ಇರ್ತಾರೆ. ಮುಖ್ಯ ರಸ್ತೆಗಳಲ್ಲಿ ಎಂದಿನಂತೆ ಚೆಕ್ಕಿಂಗ್ ನಡೆಯುತ್ತೆ. ಅದು 6 ಗಂಟೆಯಿಂದ 10 ಗಂಟೆ ಒಳಗೂ ಕೂಡ ನಡೆಸ್ತಾರೆ. ಅನಗತ್ಯವಾಗಿ ಓಡಾಡಿದರೆ ನೀವು ತಂದಿರುವಂತಹ ವೆಹಿಕಲ್ಗಳು ಸೀಸ್ ಆಗುತ್ತೆ. ನೆಪ ಹೇಳ್ಕೊಂಡು ತಿರುಗಾಡೋದನ್ನು ಬಿಡಿ. ಮನೆಯಲ್ಲೇ ಇದ್ದು ಲಾಕ್ಡೌನ್ಗೆ ಸಹಕರಿಸಿ ಕರೋನಾ ಚೈನನ್ನು ಬ್ರೇಕ್ ಮಾಡಿ. ಓಕೆ, ಬಿಗಿ ಲಾಕ್ಡೌನ್ನ ಎರಡನೇ ದಿನ ಇವತ್ತು ಶುರುವಾಗಿದೆ. ಎರಡನೇ ದಿನ ಅಗತ್ಯ ವಸ್ತುಗಳ ಖರೀದಿಗೆ ಕೊಟ್ಟಿರುವಂತಹ ಅವಕಾಶದ ಸಮಯ 6 ಗಂಟೆಯಿಂದ 10 ಗಂಟೆ ತನಕ. 6 ಗಂಟೆ ಆಲ್ರೆಡಿ ಆಗಿದೆ. ಹಾಗಾಗಿ ಜನ ಕೂಡ ತಮಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆನೆ ರೆಡಿಯಾಗಿರ್ತಾರೆ. ನಿನ್ನೆ ಎಲ್ಲ ಏನಂತ ಇತ್ತು, ನೀವು ಏನೇ ತರಕಾರಿ ಹಣ್ಣು ಸೊಪ್ಪು ಹಾಲು ಮೊಸರು ತರಕೋದ್ರೂ ಕೂಡ ವೆಹಿಕಲ್ಗಳನ್ನು ಬಳಸುವಂತಿಲ್ಲ, ನಡ್ಕೊಂಡೇ ಓಡಾಡಬೇಕು ಅನ್ನುವಂತಹ ರೂಲ್ಸ್ ಇತ್ತು. ಬಟ್ ಒಂದೇ ದಿನಕ್ಕೆ ನಿನ್ನೆ ಗೈಡ್ಲೈನ್ಸ್ ಚೇಂಜ್ ಆಗಿದೆ. ವೆಹಿಕಲ್ಗಳನ್ನು ನೀವು ನಿಮ್ಮ ಹತ್ತಿರದ ಅಂಗಡಿಗಳಿಗೆ ಬಳಸ್ಬೋದು. ಹಾಗಂತ ಅವಕಾಶ ಕೊಟ್ಟಿದ್ದಾರೆ ಅಂತ ದುರುಪಯೋಗ ಪಡಿಸ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಇವತ್ತಿನಿಂದ ಪೊಲೀಸರು ಗಲ್ಲಿ ಗಲ್ಲಿಯಲ್ಲೂ ಕೂಡ ಇರ್ತಾರೆ. ಇಷ್ಟು ದಿನ ಈ ಜನತಾ ಲಾಕ್ಡೌನ್ ಜನತಾ ಕರ್ಫ್ಯೂ ಅಂತ ಮಾಡಿದಾಗ ಏನು ಮಾಡಿದ್ರು, ಬಿಟ್ಟರು 6 ಗಂಟೆಯಿಂದ 10 ಗಂಟೆ ತನಕ. ಸರ್ಕಾರವೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ನಾವೇನೋ ಕೇಳೋದು, ಆ ನಂತರ ಹೋಗಿ ನೋಡ್ಕೊಳ್ಳೋಣ, 10 ಗಂಟೆ ಮೇಲೆ ಓಡಾಡಿದರೆ ಗಾಡಿ ಸೀಸ್ ಮಾಡೋಣ, ಲಾಠಿ ಇಟ್ಕೊಡೋಣ ಅಂತ ಅಂದ್ಕೊಂಡಿದ್ರು. ಬಟ್ ಇವತ್ತಿನಿಂದ ಹಾಗಾಗಲ್ಲ. 6 ಗಂಟೆಯಿಂದ 10 ಗಂಟೆಯ ಪರ್ಮಿಷನ್ ಇದೆ. ಅದರೊಳಗೂ ಕೂಡ ಪೊಲೀಸರು ಗಲ್ಲಿ ಗಲ್ಲಿಯಲ್ಲೂ ಕೂಡ ಇರ್ತಾರೆ. ಸುಮ್ಮನೆ ಅವ್ರ ಕೈಗೆ ಸಿಗಾಕ್ಕೊಂಡು ಬೆಳಗ್ಗೆನೆ ಒದೆ ತಿನ್ನೋದು ಅಥವಾ ಗಾಡಿಗಳನ್ನು ಸೀಸ್ ಮಾಡಿಸ್ಕೊಂಡು ಮನೆಗೆ ಹೋಗೋದು ಮಾಡಬೇಡಿ. ದಯವಿಟ್ಟು ನಿಮ್ಮ ಹತ್ತಿರದ ಅಂಗಡಿಗಳಿಗೆ ಮಾತ್ರ ವೆಹಿಕಲ್ ತೊಗೊಂಡು ಹೋಗಿ, ಕೆಲಸ ಮುಗಿದ ತಕ್ಷಣ ಮನೆಗೆ ಸೇರ್ಕೊಳ್ಳಿ. ಲಾಕ್ಡೌನ್ಗೆ ಸಹಕರಿಸಿ ಕರೋನಾ ಚೈನನ್ನು ಬ್ರೇಕ್ ಮಾಡಿ.